ಮಾರ್ಚ್ ಹದಿಮೂರು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು ಆದರೆ ನಾವು ಯಾವ ಸೂತ್ರವನ್ನು ಅನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ ಪೌಲನ್ನು ಪಿಲಿಪಿ ಅವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನ ಯಾವನಾದರೂ ಪರಿಪೂರ್ಣ ಪ್ರೀತಿಯ ಗುರಿಯನ್ನು ತಲುಪಿರುವನಾದರೆ ತನ್ನನ್ನೇ ಸಹೋದರ ಸೇವೆಯಲ್ಲಿ ಮತ್ತು ಕರ್ತನ ಸೇವೆಯಲ್ಲಿ ಅರ್ಪಿಸುವ ಹಂಗಿನಲ್ಲಿರುವನು ಅಂಥವನು ದೇವರ ಮತ್ತು ನೀತಿ ಸೂತ್ರಗಳ ಪ್ರತಿನಿಧಿಯಾಗಿರುವನಲ್ಲದೆ ಕರ್ತನ ಶಕ್ತಿಯನ್ನು ಅವಲಂಬಿಸಿ ಆತನ ವಾಕ್ಯದ ನಂಬಿಕೆಯಲ್ಲಿ ದೃಢವಾಗಿದ್ದು ಗುರಿಯನ್ನು ತಲುಪಲು ಪ್ರಯಾಸ ಇತರ ಸಹೋದರರನ್ನು ಪ ಮನಃಪೂರ್ವಕವಾಗಿಯೂ ಹೃದಯಪೂರ್ವಕವಾಗಿಯೂ ಆಸಕ್ತಿಯಿಂದ ಹುರಿದುಂಬಿಸಿ ಅವರ ಓಟದಲ್ಲಿ ಅವರು ಆ ಪ್ರಮಾಣವನ್ನು ತಲುಪುವಂತೆ ಪ್ರೋತ್ಸಾಹಿಸಬೇಕು